ನಾಲ್ಕು ಗೇರ್ಗಳ ಟೂ ಸ್ಟ್ರೋಕ್ನ ಹಳೆಯ ಲ್ಯಾಂಬೆಟ್ರ ಹಾಗೂ ಲ್ಯಾಂಬಿ ಸ್ಕೂಟರ್ನಲ್ಲಿಯೂ ಅತಿ ಹೆಚ್ಚು ಕಿಲೋಮೀಟರ್ ಕ್ರಮಿಸಲು ಸಾಧ್ಯ ಎಂಬುದನ್ನು ಮಂಗಳೂರಿನ ಯುವಕರಿಬ್ಬರು ತೋರಿಸಿಕೊಟ್ಟಿದ್ದಾರೆ. ಕನ್ಯಾಕುಮಾರಿಯಿಂದ ಜೂನ್ 28ರಂದು ಸ್ಕೂಟರ್ ಏರಿದ ಇವರು ಕಾರ್ಗಿಲ್ ತಲುಪಿ ಮುಂದೆ 18,380 ಅಡಿ ಎತ್ತರ ಪ್ರದೇಶ ಲೇಹ್ ಪ್ರಾಂತ್ಯದ ಕರ್ಂದುಗ್ಲಾ ತಲುಪಿದ್ದಾರೆ. 31 ಹರಿಯದ ಮಂಗಳೂರಿನ ಅಶೋಕನಗರ ಸೂರಜ್ ಹೆನ್ರಿ ಹಾಗೂ 44ರ ಹರಿಯದ ಮಂಗಳೂರಿನ ಕುಲಾಯಿಯ ಗಿರೀಶ್ ವೆಂಕಟರಾಮನ್ ಅವರು ಜೂನ್ 28ರಂದು ಕನ್ಯಾಕುಮಾರಿಯಿಂದ ಲೇಹ್ ಪ್ರಾಂತ್ಯದ ಕರ್ಂದುಗ್ಲಾಕ್ಕೆ ಯಾನವನ್ನ ಆರಂಭಿಸಿದ್ರು. ಈಗಾಗಲೇ ಒಟ್ಟು 4,600 ಕಿಲೋಮೀಟರ್ ಕ್ರಮಿಸಿದ್ದಾರೆ. ಮಂಗಳೂರಿನಿಂದ ಕನ್ಯಾಕುಮಾರಿಯವರೆಗೆ ಸ್ಕೂಟರ್ ನ ರೈಲಿನಲ್ಲಿ ಕೊಂಡೊಯ್ದಿದ್ರು. ಗಂಟೆಗೆ 30 ಕಿಲೋಮೀಟರ್ ವೇಗದಲ್ಲಿ ದಿನಕ್ಕೆ 300 ಕಿಲೋಮೀಟರ್ ಕ್ರಮಿಸುವುದು ಅವರ ಗುರಿಯಾಗಿತ್ತು. ಸುಮಾರು 4-5 ತಿಂಗಳು ಹಿಂದಿನ ಪ್ಲಾನಿಂಗ್ ಶುರು ಮಾಡಿಕೊಂಡು ಸ್ಕೂಟರ್ ಏನ್ ಮಾಡಿಫಿಕೇಶನ್ ಬೇಕು, ಇಂಜಿನ್ ಎಲ್ಲ ಬೇರೆ ಎಕ್ಸ್ಟ್ರಾ ಬ್ಯಾಟರಿ ಕ್ಯಾರಿಯರ್ ಹೇಗೆ ಆಗ್ಬೋದು, ಅದಕ್ಕೆಲ್ಲ ಹೇಗೆಲ್ಲ ರಿಪೇರ್ ಮಾಡ್ಕೊಂಡು ಹೋಗ್ಬೋದು ಎಲ್ಲ ನಾವು ಕಲ್ತ್ಕೊಂಡು ಸೊ 25 ಜೂನ್ಗೆ ನಾವು ಇಲ್ಲಿ ರೈಲ್ವೆಯಲ್ಲಿ ನಮ್ಮ ಸ್ಕೂಟರ್